ಇದರ ವಿಚಾರದಲ್ಲಿ ಎಚ್ ಡಿ ರೇವಣ್ಣ ಅವರನ್ನು ಎ ಒನ್ ಮಾಡಿರೋದಕ್ಕೆ ತುಂಬಾ ವಿರೋಧ ವ್ಯಕ್ತವಾಗ್ತದೆ ಸರ್. ಜೆ ಡಿ ಎಸ್ ಅವರೆಲ್ಲ ರೇವಣ್ಣ ಅವರಿಂದ ಷಡ್ಯಂತ್ರ ಮಾಡ್ತಾರೆ, ಅದಕ್ಕೆ ಎ ಒನ್ ಮಾಡಿದ್ದಾರೆ. ಇಲ್ಲ, ಕಂಪ್ಲೇಂಟ್ ಅಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಪೇಪರಲ್ಲಿ ನೋಡಿರೋದು, ಟಿವಿಲಿ ನೋಡಿರೋದು, ಎ ಒನ್ ಎತ್ತಕ್ಕೆ ಮಾಡಿದ್ದಾರೆ ಅಂತೇಳಿ. ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಮಾಡಿರ್ತಾರೆ ಅಷ್ಟೇನೆ, ಹೊರತು ಬೇರೇನು ಇದರಲ್ಲಿ ರಾಜಕೀಯ ಬಣ್ಣ ಏನಿಲ್ಲ. ಸರ್, ಈಗ ಎಸ್ ಐ ಟಿ ರಚನೆ ಮಾಡಿದ ನಂತರದಲ್ಲಿ ಈಗ ಈ ರೀತಿಯ ಒಂದಷ್ಟು ವಿಡಿಯೋಗಳಿಗೆ ಭರವಸೆ ಬಂತು. ಕಾಂತೇಶ್ ಅವರು ಏನೋ ಒಂದು ಸ್ಟೇ ತಗೊಂಡಿದ್ದಾರೆ. ಕಾಂತೇಶ್ ಮಗ ಹೀಗೆಲ್ಲ ಇದೆ ಎಲ್ಲವೂ, ಈ ಥರ ಪ್ರಕರಣಗಳು ಎಲ್ಲವೂ ಬಂದರೆ ಎಲ್ಲವೂ ಒಂದು ಎಸ್ ಐ ಟಿ ವ್ಯಾಪ್ತಿಗೆ ತಂದು ಅಥವಾ ತನಿಖೆ ಮಾಡೋದೇ ಬೆಟರ್ ಅಂತೀರ ಸರ್? ನೋಡಿದ್ರೆ ಇದಕ್ಕೆ ಒಂದು ವಿಶೇಷವಾದಂಥ ಕಾನೂನು ಬರಬೇಕು. ಯಾವುದಕ್ಕೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಈ ಥರ ಪ್ರಕರಣಗಳು ಖಾಸಗಿ ಬದುಕಿಗೆ ಧಕ್ಕೆ ಆಗುವಂಥದ್ದು, ಜೊತೆಗೆ ದೌರ್ಜನ್ಯ, ಅಧಿಕಾರ ಲಾಭ ದುರುಪಯೋಗ ಮಾಡುವಂಥದ್ದು, ಇದಕ್ಕೆಲ್ಲನೂ ಒಂದು ಪ್ರತ್ಯೇಕವಾದಂಥ ಕಾನೂನು ಬರಬೇಕು. ಇವರೆಲ್ಲ ಹಾಕೊಂಡೆ ಅವರಲ್ಲ, ನಾನೇನು ಮಾತಾಡ್ತೀನಿ.